ಸಮಾಧಾನ ಮಾಡಕ್ಕೆ. ಕಣ್ಣೀರ್ ವರ್ಷಕ್ ಮಾತ್ರ ನೀನ್ ಇರ್ತೀಯ ಅಮ್ಮ, ಆದ್ರೆ ಅಳ್ದೆ ಇರುವಂತ ಬದುಕು ನಮಗೆ ಯಾಕೆ ಸಿಕ್ಕಿಲ್ಲ? ಇನ್ನು ಎಷ್ಟು ದಿನ ನಾವ್ ಅಳ್ಬೇಕಮ್ಮ? ಕಣ್ಣಿರೋದೆ ಬರೀ ಕಣ್ಣೀರ್ ಹಾಕೋದಕ್ಕೆ ಅಂತ ಅನ್ನಿಸ್ತಿದೆ. ಇದಕ್ಕೆಲ್ಲ ಒಂದ್ ಪರಿಹಾರ ಸಿಕ್ಕಿದೆ, ನೀನೇನು ಯೋಚನೆ ಮಾಡ್ಬೇಡ. ಹೌದು ಅನು, ನೀನಿಲ್ಲಿಂದ ಓಡ್ ಹೋಗು. ಯಾಕೆ ಹೀಗ್ ನೋಡ್ತಿದ್ಯಾ? ಮೊದ್ಲು ಇಲ್ಲಿಂದ ತಪ್ಪಿಸ್ಕೋ. ತಪ್ಪಿಸ್ಕೊಂಡ್ ಎಲ್ಲಮ್ಮ ಹೋಗ್ಲಿ? ನಂದಿನ್ನು ಫೀ ಶಾರ್ಟೇಜ್ ಇದೆ, ಅದ್ ಕಟ್ಟಿಲ್ಲ ಅಂದ್ರೆ ನನ್ ಇಷ್ಟು ದಿನದ ಶ್ರಮ ಎಲ್ಲ ಹಾಳಾಗತ್ತೆ. ನಾನ್ ಏನ್ ಮಾಡ್ಲಿ ಅನು? ನಾನ್ ಮಾಡಿದ್ ಬೊಂಬೆ ಎಲ್ಲ ಒಂದೇ ದಿನ ಮಾರಾಟ ಮಾಡಿದ್ರು. ನಿನಗ್ ಬೇಕಾಗಿರೋಷ್ಟು ಹಣ ಹೊಂಚಕ್ ಆಗಲ್ಲ ನನ್ ಕೈಲಿ. ನಿನ್ನ ಡಾಕ್ಟರ್ ಮಾಡಕ್ಕೆ ನಾನ್ ಎಷ್ಟೋ ಪಾಠ ಕಲ್ತ ಹಾಗಾಗ್ತಿದೆ. ಯೋಚನೆ ಮಾಡ್ಬಿಡಾನು, ಈ ಊರ್ ಮುಖಂಡ್ರ ಹತ್ರ ನಾನ್ ಬೇಕಾದ್ರೆ ಸಾಲ ಮಾಡ್ತೀನಿ, ನಿಧಾನಕ್ಕೆ ಆಮೇಲೆ ತೀರ್ಸೋಣ. ಹಾ, ಇದ್ ಸರಿ ಅನಿಸ್ತಿದೆ. ಆದ್ರೆ ಹೊರಗ್ ಹೋಗೋದ್ ಹೇಗೆ? ಇದಾನಲ್ಲ ಆ ಯಮ ಕಿಂಕರ, ಅವನ್ ಹೋಗಿ ಆ ಧನುಷಗ್ ಹೇಳಿದ್ರೆ? ಏನಾದ್ರೂ ಉಪಾಯ ಮಾಡೋಣಮ್ಮ, ನೀನ್ ಹೆದ್ರುಕೋಬೇಡ. ಹ, ಸುಮ್ನಿರು. ಯಾವ ಕಡೆ ಬರುತ್ತೆ? ಏ ಮರಿ, ಬಾರಪ್ಪ ಇಲ್ಲಿ. ಆ ಅಂಗಡಿ ಹತ್ರ ನಿಂತ್ಕೊಂಡಿದ್ದಾಗ ಒಂದ್ ಹೆಂಗ್ಸ್ ಜೊತೆ ನೀನ್ ಮಾತಾಡ್ತಿದ್ದಲ್ಲ, ಆ ಹೆಂಗ್ಸಿನ ಅಡ್ರೆಸ್ ಗೊತ್ತ ನಿಂಗೆ? ಓ, ಈ ಜಾಗದ ವಾಸ್ತು ಸರಿ ಇಲ್ಲ ಅನ್ಸುತ್ತೆ. ಬಂದವರೆಲ್ಲ ಹೆಂಗಸ್ರ ಬಗ್ಗೆನೆ ಕೇಳ್ತಾರೆ. ನಾನು ಹಾಗಲ್ಲಪ್ಪ. ರೀ, ನೀವ್ ಹೇಗೆ ಅಂತ ನಂಗೆ ಗೊತ್ತು, ನಾನ್ ಹೇಳಲ್ಲ. ಹಾಗೆಲ್ಲ ಹೇಳ್ಬೇಡಪ್ಪ, ಬೇಕಾದ್ರೆ ಬೋಟಿ ಕುಡಿಸ್ತೀನಿ, ಐಸ್ ಕ್ರೀಮ್ ಕುಡಿಸ್ತೀನಿ, ಏನ್ ಬೇಕು ಕೇಳು. ಅಪ್ಡೇಟ್ ಆಗಿಲ್ವಲ್ರಿ ನೀವು, ನಂಗದೆಲ್ಲ ಬೇಡ. ನಾನ್ ನಿಮ್ಗೆ 500 ರೂಪಾಯಿ ಕೊಟ್ಟಿದ್ದೆ, ನೆನ್ಪಿದ್ಯಾ? ಅದನ್ನ ವಾಪಸ್ ಕೊಡಿ. ನನ್ನ ಹತ್ರ 500 ರೂಪಾಯಿ ಇಲ್ಲ, 200 ರೂಪಾಯಿ ಇದೆ, ಕೊಡ್ಲಾ? ಆಯ್ತು ಕೊಡಿ. ತಾಳು, ತಗೋ. ಇನ್ನು 300 ರೂಪಾಯಿ ಕೊಟ್ರೆ ಹೇಳ್ತೀನಿ. ಅಯ್ಯೋ, ನನ್ನ ಹತ್ರ ದುಡ್ಡಿಲ್ಲಪ್ಪ. ನೀನು ಅಡ್ರೆಸ್ ಹೇಳು, ಅವ್ರನ್ನ ಮೀಟ್ ಮಾಡಿದ ತಕ್ಷಣ ನಾನ್ ಬಂದು ನಿನ್ಗೆ 1,000 ರೂಪಾಯಿ ಕೊಡ್ತೀನಿ. ಹೌದಾ? ಸರಿ, ನೀವು ಕೊಟ್ಟಿರೋ ಅರ್ಧ ದುಡ್ಡಿಗೆ ನಾನ್ ಅರ್ಧ ಅಡ್ರೆಸ್ ಮಾತ್ರ ಹೇಳ್ತೀನಿ. ಅಲ್ಲಪ್ಪ, ಅದು ಅಯ್ಯಯ್ಯೋ, ಆಯ್ತು ಹೇಳಪ್ಪ. ಇಲ್ಲಿಂದ ಮೊದಲನೇ ಎಡಕ್ ಹೋಗಿ ಅಲ್ಲಿ ಅವರೇ ಹಳ್ಳಿ ಸಿಗುತ್ತೆ, ಹಾಗೆ ಮುಂದೆ ಹೋದ್ರೆ ಅಲ್ಲಿ ಅನ್ನಪೂರ್ಣೇಶ್ವರಿ ನಗರ ಬರುತ್ತೆ. ಇಷ್ಟೇ ಹೇಳೋದ್ ನಾನು. ಸರಿ, ಸಾಕ್ ಬಿಡು. ನಂಜುಂಡ, ಹೆಂಗಿದಾಳೆ ನನ್ ಬೊಮ್ಮಾಲಿ? ನಿನ್ ಬೊಮ್ಮಾಲಿ ವಿಷಯ ಬಿಡಪ್ಪ, ಅವಳು ನಿನ್ನ ಮದುವೆ ಆಗೋದಕ್ಕಿಂತ ಡಾಕ್ಟರ್ ಆಗ್ತೀನಿ ಅಂತ ಖುಷಿ ಜಾಸ್ತಿ ಆಗ್ತಾ ಇದೆ. ಬರ್ಲಿ ನನ್ ಮನೆಗೆ. ಡಾಕ್ಟರ್ ಕೈಗೆ 2 ಡಾಟ್ರು ಒಂದು ಸಂದನ್ನ ಕೊಟ್ಟು ಫುಲ್ ಬಿಸಿ ಮಾಡ್ಬಿಡ್ತೀನಿ. ನೀನೇನಾದ್ರೂ ಹಂಗ ಮಾಡ್ತೀಯ ಅಂತ ಅವಳು ಡೌಟ್ ಬಂದ್ರು ನಿನ್ನ ಮದುವೆ ಆಗೋದಿಲ್ಲ. ನಾನ್ ಹೇಳೋದಲ್ಲ ಹೇಳಿ ಸರಿ ಮಾಡಿದೀನಿ. ನಂಜುಂಡ, ದುಡ್ಡು ನಾನೇ ಕೊಡ್ತೀನಿ ಅಂತ ಹೇಳಿದ್ಯಾ? ನಿನಗೆ ನಾನು ದುಡ್ಡು ಕೊಟ್ಟಿದ್ದೀನಿ, ನನ್ನಿಂದಾನೇ ನೀನು ಮೆಡಿಕಲ್ ಓದ್ತಿರೋದು ಅಂತ ಅವಳ ಹತ್ರ ಸುಳ್ಳು ಹೇಳಿದ್ದೀನಿ. ನನ್ನ ಹುಡುಗಿ ಹತ್ರ ಸುಳ್ಳು ಹೇಳ್ತಿದ್ದೀನಲ್ಲ ಅನ್ನೋ ಕೊರಗೂ ನನಗೂ ಇದೆ. ಹೆಂಗೋ ಎಣ್ಣೆ ಇಡಲಿದ್ದೀನಿ, ಸತ್ಯ ಹೇಳ್ಬಿಡ್ಲಾ? ನಿನಗ್ ನೀನೇ ಸುಪಾರಿ ತಗೊಂಡು ಗನ್ನಲ್ಲಿ ಹೊಡ್ಕೊಂಡಂಗಿರುತ್ತೆ. ನೀನೇನ್ ಸುಳ್ಳು ಹೇಳಿದ್ಯೋ ಅದನ್ನೇ ಮೇಂಟೈನ್ ಮಾಡು. ಎಲ್ಲಿವರೆಗೂ ಮೇಂಟೈನ್ ಮಾಡ್ಲಿ? ಮದುವೆ ಆಗೋವರೆಗೂ. ಒಂದ್ಸಲಿ ಮದುವೆ ಆದ್ಮೇಲೆ ಅವಳ ತಗ್ಗಿ ಬಗ್ಗಿ ನಡಿಲೇಬೇಕು. ಅಲ್ಲ ನಂಜುಂಡ, ಅಕಸ್ಮಾತ್ ಮದುವೆ ಆದ್ಮೇಲೆ ಏನಾದರೂ ಗೊತ್ತಾದ್ರೆ ಏನ್ ಹೇಳೋದು? ಓಡೋಗ್ಬೋದು. ಅವಳು ಓಡೋದ್ರೆ ನಿನ್ನ ಓಡಾಡ್ಸ್ಕೊಂಡು 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 ಓಡಿತೀನಿ ಅಷ್ಟೇ.
ನಂಜುಂಡ, ಈ ಧನು ಅನ್ನೋ ಹೆಸರಲ್ಲಿ ಅನು ಅನ್ನೋ ಹೆಸರು ಮಿಕ್ಸ್ ಆಗಿದೆ. ಬೇಕಾದ್ರೆ ಕೇಳಿಸ್ಕೋ, ಧನು ಅನು ಹೆಂಗೆ, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್. ಈಸ್ಟ್ ಆರ್ ವೆಸ್ಟ್, ಧನು ಅನು ಇಸ್ ದ ಬೆಸ್ಟ್ ಅಂತ ಇಡೀ ಊರೇ ಮಾತಾಡೋವಾಗ ಮಾಡ್ತೀನಿ. ದುಡ್ಡು ಕೊಡೋದಿಕ್ಕೆ ನಮ್ಮ ಮನೆಯಲ್ಲಿರೋ ಹೆಣ್ಣು ಬಿಡೋದಿಲ್ಲ, ಆದರೆ ಅನುಗ್ ಲೈಫ್ ಕೊಡೋದಿಕ್ಕೆ ಯಾರು ಬೇಡ ಅನ್ನೋದ ಬರಲ್ಲ. ಇಲ್ಲಿ ನೋಡಿ ಸ್ವಾಮಿ, ಏನೋ ಈ ಊರಲ್ಲಿ ಅನು ಮತ್ತೆ ರೇವತಿ ಅಂತ ಇದಾರಲ್ಲ, ಅವ್ರು ನಿಮಗೆ ಗೊತ್ತಾ? ಯಾಕೆ ಯಾಕೆ ಅಂತೆಲ್ಲ ಕೇಳ್ಬೇಡಿ, ಅವ್ರು ನಿಮ್ಗೆ ಗೊತ್ತಾ? ನನ್ನ ಪರೀಕ್ಷೆ ಮಾಡೋದಿಕ್ಕೆ ಶರ್ಮಿಲಾ ಕಳ್ಸಿರೋ ಕಳ್ಳನ ಮಗ ಇರ್ಬೇಕು ಇವನು. ಸರ್, ಅದು ಅನು ಮತ್ತೆ ರೇವತಿ ಅಲ್ವಾ? ಹೌದು. ಅವ್ರು ಸತ್ತೋ 14 ವರ್ಷ ಆಯ್ತಲ್ಲ ಸರ್. ನಿನ್ನೆ ಬೆಳಿಗ್ಗೆ ತಾನೆ ನಾನು ಅವ್ರನ್ನ ನೋಡಿದ್ನಲ್ರಿ. ಅದು ಅವ್ರು ಇದೇ ಊರ್ನಲ್ಲಿ ಇದ್ದಿದ್ದು. ಅದು ಇದ್ದಕ್ಕಿದ್ದಾಗೆ ನಿನ್ನೆ ರಾತ್ರಿ ಮನೆ ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ಹೊರಟೋದ್ರು. ಬೆಂಗಳೂರಿಗೆ ಹೋದ್ರ? ನಿಮ್ಮ ತಾಯಿ ಮೇಲೆ ಆಣೆ ಇಟ್ಟು ಹೇಳ ಅವ್ರು ಬೆಂಗಳೂರು ಹೋದ್ರು ಅಂತ. ನೆಹರು ಯೂನಿವರ್ಸಿಟಿಲಿ ನಿನಗೆ ಸೀಟ್ ಸಿಕ್ಕಿದ್ಯಾ? ಹೌದಮ್ಮ, ನನಗಲ್ಲಿ ಸೀಟ್ ಸಿಕ್ಕಿದೆ. ಅನು, ಎಂತ ಒಳ್ಳೆ ಸುದ್ದಿ ಹೇಳ್ದೆ ನೀನು. ನನಗಂತೂ ತುಂಬಾ ಸಂತೋಷ ಪಡ್ಬೇಡ ಅಮ್ಮ. ಯಾಕೆ? ಅಲ್ಲಿಗೆ ಇನ್ 2 ದಿನದಲ್ಲಿ ಫೀಸ್ ಕಟ್ಬೇಕಮ್ಮ. ಹೌದಾ? ಎಷ್ಟು ಕಟ್ಬೇಕು ಅಂದೆ? ಮೇಲ್ ಮಾಡಿದ್ದಾರೆ, ತೋರಿಸ್ತೀನಿ. ಅನು, ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ಅಂತ ಕಾಲೇಜ್ನಲ್ಲಿ ಸೀಟ್ ಸಿಗೋದು ಅದೃಷ್ಟ ಅಂತ ನೀನೇ ಹೇಳ್ದೆ ತಾನೆ. ಏನೇ ಕಷ್ಟಪಟ್ಟಾದ್ರೂ ನೀನ್ ಅಲ್ಲಿ ಸೇರಿಸ್ತೀನಿ ಕಣೆ. ಹೇಗಮ್ಮ ಅಷ್ಟು ದುಡ್ಡು, ಅದು 2 ದಿನದಲ್ಲಿ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನೀನ್ ಓದ್ಬೇಕು ಅಂತ ನನ್ ಜೀವನದಲ್ಲಿ ಏನೇನೋ ಸಾಹಸ ಮಾಡಿದೀನಿ, ಈಗ ಕೈ ಬಿಡ್ತೀನ ಹೇಳು ನೋಡು. ನನ್ ಪ್ರಾಣನ ಪಣ ಇಟ್ಟಾದ್ರೆ ನಂಗೆ ಬೇಜಾರಾಗ್ತಿರೋದು. ನಿನ್ ಪ್ರಾಣ ಒತ್ತೆ ಇಟ್ಟು ನಂಗೆ ದುಡ್ಡು ಕೊಡ್ಬೇಡ ಅಮ್ಮ. ಅಮ್ಮ, ನನಗೆ ನನ್ನ ಕನ್ಸ್ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ. ಹುಚ್ಚಿ, ಪ್ರಾಣನ ಪಣ ಇಡ್ತೀನಿ ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋತೀನಿ ಅಂತ ಅಲ್ಲ, ಹೋರಾಡ್ತೀನಿ. ನಿನಗ್ ಬೇಕಾಗಿದ್ದ ಹಣನ ನಾನು ತರ್ತೀನಿ ಅಂತ ಅರ್ಥ. ಇವಾಗ ನನ್ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ನಿನ್ ಗಮನ ಏನೇ ಇದ್ರು ಸ್ಟೆತಸ್ಕೋಪ್ ಹಿಡಿಯೋದ್ರಲ್ಲಿ ಮಾತ್ರ ಇರ್ಬೇಕು, ಹಣದ ಬಗ್ಗೆ ಅಲ್ಲ. ಅರ್ಥ ಆಯ್ತಾ? ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ಮೋನಿಕಾ, ನಾನ್ ನಿನಗೆ ವಿಡಿಯೋ ಕಾಲ್ ಮಾಡಿದ್ದು ನಿನ್ನ ಹತ್ರ ಸುಳ್ಳು ಹೇಳ್ತಿಲ್ಲ ಅಂತ ತೋರಿಸೋದಕ್ಕೆ. ನೀನ್ ಇಂಡಿಯಾಗ್ ಬಂದಿದ ತಕ್ಷಣ ಬೇಕಾದ್ರೆ ಮನೆಗ್ ಬಾ, ಮನೆ ನೋಡು. ನಾನು ಯಾಕೆ ನಿಂಗೆ ಸುಳ್ಳು ಹೇಳಿ? ಇಟ್ಸ್ ಓಕೆ ರಾಕಿ, ಐ ಟ್ರಸ್ಟ್ ಯು. ಗುಡ್. ಸೊ ವಾಟ್ ಅಬೌಟ್ ದ ಡೇಟ್, ಯಾವಾಗ ಸಿಗ್ತೀಯಾ? ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಬರ್ತಾ ಇದೀನಿ. ಸೊ ಅವಾಗ ಸಿಗ್ತೀಯಾ? ನೋ ರಾಕಿ, ಆಗಲ್ಲ. ಪ್ಲೀಸ್ ಮೋನಿಕಾ, ನೋಡು, ಐ ವಾಂಟ್ ಟು ಸೀ ಯು, ಲೆಟ್ಸ್ ಹ್ಯಾವ್ ಎ ಪಾರ್ಟಿ. ನೋಡು, ಸತ್ಯ ಹೇಳು, ಯಾವಾಗ ಸಿಗ್ತೀಯಾ ಅಂತ ಪ್ಲೀಸ್. ಸತ್ಯ ಹೇಳ್ಬೇಕು ಅಂದ್ರೆ ನಾನು ಬೆಂಗಳೂರಿಗೆ ಬರ್ತಾ ಇರೋದೆ ನಿನ್ನ ನೋಡ್ಬೇಕು ಅಂತ. ವಾವ್, ಹೌ ಸ್ವೀಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ದನ್ ಮತ್ತೆ ಇನ್ನೇನು ವಿಷಯ ನೀನೇ ಹೇಳ್ಬೇಕು ಮೋನಿಕಾ, ಆಮೇಲೆ ಮಾಡ್ತೀನಿ. ಬಾಯ್ ರಾಕಿ. ಎಸ್ ಮ್ಯಾಮ್. ಎಷ್ಟು ಸಾರಿ ಹೇಳಿದ್ರು ನಿನಗೆ ಸೀರಿಯಸ್ನೆಸ್ ಬರೋದೇ ಇಲ್ಲ ಅಲ್ಲ ಮಾಮ್. ಏನೈತೆ ಇವಾಗ? ಇನ್ನು ಸ್ವಲ್ಪ ದಿನದಲ್ಲಿ ಈ ಆಸ್ತಿ ಎಲ್ಲ ನಿನ್ನ ಕೈ ಬಿಟ್ಟು ಹೋಗೋ ಸ್ಥಿತಿಯಲ್ಲಿದೆ.
ಅರ್ಥ ಆಗ್ತಿದೆಯಾ ನಿನಗೆ? ಕಾರ್ತಿಕ್ ಹತ್ರ ಯಾವ ಕಾರಣಕ್ಕೂ ನಿನ್ ಕೆಟ್ಟ ಹೆಸರು ತಗೋಬಾರ್ದು ಅಂತ ನಾನ್ ನಿನಗೆ ಹೇಳಿರ್ಲಿಲ್ವಾ? ಓ ಕಮಾನ್ ಮಾಮ್, ಅವನ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ನೀನ್ ಮಾತ್ರ ಯೋಚನೆ ಮಾಡ್ತೀಯ ಅನ್ಸುತ್ತೆ. ಹೌದು, ನಾನೊಬ್ಳೇ ಯೋಚನೆ ಮಾಡುದು. ಆ ಯೋಚನೆ ನಿನಗೋಸ್ಕರ, ದಿವ್ಯಾಗೋಸ್ಕರ. ನೋಡು ಕಂದ, ನನ್ನನ್ನು ನಂಬು. ನನ್ನ ಮಾತು ಕೇಳಿದ್ರೆ ಕಪ್ಪೆ ಚಿಪ್ಪಲ್ಲಿರೋ ಮುತ್ತಾಗ್ತೀಯ, ಇಲ್ಲ ಅಂದ್ರೆ ಹೊತ್ತಿನ ಊಟಕ್ಕೂ ಚಿಪ್ಪಿಡ್ಕೊಂಡು ಊರೂರ ಅಲಿತೀಯ. ಇವಾಗ ಏನ್ ಮಾಡ್ಬೇಕು ಮಾಮ್? ಹೋಗಿ ಕಾರ್ತಿಕ್ ಹತ್ರ ಸಾರಿ ಕೇಳು, ತಪ್ಪಾಯ್ತು ಅಂತ ಬೇಡ್ಕೋ. ಅವನ್ ಮನಸ್ಸಲ್ಲಿ ನೀನ್ ಕೆಟ್ಟವನು ಅಂತ ಒಂದು ಕ್ಷಣ ಕೂಡ ಅನ್ನಿಸ್ಬಾರ್ದು. ಅಂಡ್ ಒನ್ ಮೋರ್ ಥಿಂಗ್, ಏನು ಇಲ್ಲದೆ ಎಲ್ಲ ಪಡ್ಕೊಳ್ಳೋದು ಖುಷಿ ಕೊಡುತ್ತೆ. ಎಲ್ಲ ಇತ್ತು ಕಳ್ಕೊಳ್ಳೋದಿದೆಯಲ್ಲ, ಆತ್ಮಹತ್ಯೆಗಿಂತ ಕಷ್ಟ ಕೊಡುತ್ತೆ. ಕಾಟೇಜ್ ಹಲೋ ಬಾಸ್. ಯಾರದು? ಇಲ್ಲಿ ಇಲ್ಲಿ ನಾನು. ಏನ್ ಹೇಳಿ? ಅದು ನಾನ್ ಸ್ವಲ್ಪ ಹೊರಗ್ ಹೋಗ್ಬೇಕಲ್ಲ. ಹೊರಗ ಯಾಕೆ ಅಂತ ಕೇಳ್ಬೋದಾ? ಅದು ಮದ್ವೆಗೆ ಹೊಸ ಸೀರೆ, ರವ್ಕೆ, ಚೂಡಿ ಎಲ್ಲ ಬೇಕಲ್ಲ, ಅದನ್ ತಗೊಂಬರೋಣ ಅಂತ. ಏನೇನ್ ಬೇಕು ಅಂತ ಒಂದ್ ಲಿಸ್ಟ್ ಮಾಡ್ಕೊಡಿ, ತಗೊಂಬಂದ್ ಕೊಡ್ತೀನಿ. ಸರಿ, ತಗೊಂಡು ಟೇಲರ್ ಹತ್ರ ಹೊಲಿಯಕ್ಕೂ ಕೊಟ್ಟು ಬರ್ತೀನಿ. ಕೊಟ್ಟು ಬನ್ನಿ. ಟೇಲರ್ ಗಳತೆ ಯಾರು ಕೊಡ್ತಾರೆ ಬಾಸ್? ನನಗಿಂತ ಫಿಸಿಕ್ ಬೇಕಾ ಹೇಳಿ. ನಿಮ್ ಸೈಜ್ ಚೂಡಿ ಹೊಲ್ಸ್ಕೊಳ್ಳದ? ವಾಹ್, ಅದ್ರಲ್ಲಿ ಏನಿದೆ? ಓಹ್, ಆಗಲ್ಲ ಅಲ್ವಾ, ಸೈಜ್ ದೊಡ್ಡದಾಗತ್ತೆ. ಅಂದ್ರೆ ನಿಮ್ಗೆ ದೊಡ್ಡ ಸೈಜ್ ಬೇಕಾಗತ್ತೆ. ಆದ್ರೆ ಬಾಸ್ ಹೇಳ್ದೆ ನಿಮ್ಮನ್ನ ಹೊರಗಡೆ ಬಿಡಕ್ ಆಗಲ್ವಲ್ಲ. ಸರಿ ಬಿಡು, ಅವ್ರು ಬಂದ್ ಕೇಳಿದ್ರೆ ಈ ಬಿಗ್ ಬಾಸ್ ಅನ್ನ ಹೊರಗೋಗಕ್ ಬಿಡ್ಲಿಲ್ಲ ಅಂತ ಹೇಳ್ತೀನಿ. ಬೇಡ ಮತ್ತಾಯಿ, ಆ ಕೆಲ್ಸ ಮಾತ್ರ ಮಾಡ್ಬೇಡ, ಒಂದ್ ಕೆಲ್ಸ ಮಾಡೋಣ. ನೀವು ಶಾಪಿಂಗ್ ಹೋಗಿ, ನಾನು ನಿಮ್ ಜೊತೆ ಬರ್ತೀನಿ. ಸೂಪರ್ ಬಿಗ್ ಬಾಸ್, ಬಾ ನಡೀರಿ ಹೋಗೋಣ. ನಾನ್ ನಡೆಯೋದಾ? ನನ್ ಕೈಲಾಗಲ್ಲ. ಮತ್ತೇನ್ ಮಾಡ್ಲಿ? ಹಾ, ಒಂದ್ ಆಟೋ ತಗೊಂಬನ್ನಿ ಬಿಗ್ ಬಾಸ್, ಅದ್ರಲ್ಲಿ ಹೋಗೋಣ. ನೀವು ಬುದ್ಧಿವಂತೆ ನೀವು. ಸರಿ ಸರಿ, ನೀವ್ ಇಲ್ಲೇ ಇರ್ಬೇಕು, ನಾನು ಹೋಗಿ ಆಟೋ ತಗೊಂಬರ್ತೀನಿ. ಆಯ್ತು. ಚೊಟ್ಟ ಚೊಟ್ಟ ಅಂತ ಐತೆ, ಬೇಗ ನಡಿಯನು. ಅವನ್ ವಾಪಸ್ ಬರೋಷ್ಟ್ರಲ್ಲಿ ನಾವಿಲ್ಲಿ ಇರ್ಬಾರ್ದು. ನಡಿ ನಡಿ. ಏನು ಗೊತ್ತಿಲ್ಲ ಕಾರ್ತಿಕ್, ನನಗೆ ಅವಮಾನ ಆದ್ರೆ, ಸೋತ್ರೆ, ಕೋಪ ಅನ್ನೋದು ಪ್ರವಾಹದ ತರ ಬಂದ್ಬಿಡುತ್ತೆ. ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗೋರು ನಿಮ್ ಮನೆಯವರೇ ಅಂತ ಮರಿಬೇಡ ರಾಕಿ. ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊ, ಬಿ ಕಾಮ್. ಕಾರ್ತಿಕ್, ನಾನು ಕಾಮ್ ಆಗಿ ಇರ್ತೀನಿ ಬ್ರದರ್, ಆದ್ರೆ ಈ ಕೋಪ ಅನ್ನೋದು ಯಾವಾಗ ಬರುತ್ತೆ, ಹೇಗ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ಕೋಪ ಬರೋದು, ಮೈ ಮೇಲೆ ದೆವ್ವ ಬರೋದು, ಎರಡು ಒಂದೇ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಆ ಥರ ಯಾಕೆ ಮಾತಾಡ್ತೀಯ ರಾಕಿ? ನಿನ್ ಕೋಪದಿಂದ ನಮಗಷ್ಟೇ ಅಲ್ಲ, ನಿನಗೂ ಪ್ರಾಬ್ಲಮೇ. ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತಿದ್ರೆ ಬಿ ಪಿ ಬರುತ್ತೆ. ಅದು ಯಾವುದೋ ಸಿನಿಮಾದು ಏನೋ ಡೈಲಾಗ್ ಹೊಡಿತೀಯಲ್ಲ ಚಿರತೆಗೆ, ಅದೇನೋ. ಓ ಅದಾ? ಚಿರತೆಗೆ ಖದರ್ ಜಾಸ್ತಿ, ಸಿಂಹಕ್ಕೆ ಪವರ್ ಜಾಸ್ತಿ, ಹುಲಿಗೆ ಪೊಗರ್ ಜಾಸ್ತಿ, ಹಾಗೆ ಈ ರಾಕಿಗೆ ಸಿಟ್ಟು ಜಾಸ್ತಿ. ಹೇಗಿದೆ, ಸಖತ್ತಾಗಿದೆಯಲ್ಲ? ಮೊದಲು ಅದು ಹೇಳೋದನ್ ಬಿಡು. ನಮ್ಮ ಕುಟುಂಬ, ಮನೆ, ಮನೆಯವರು, ಅಣ್ಣ, ತಂಗಿ, ಅಮ್ಮ, ಬಂಧು ಬಳಗ ಇವ್ರ ಮಧ್ಯೆ ಇರಬೇಕಾದ್ರೆ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಸ್ಫೂರ್ತಿ ಆಗಿರ್ಬೇಕು. ತ್ಯಾಗದಲ್ಲೇ ಸಂತೋಷ ಇರುತ್ತೆ. ಸದ್ಯ ಬೇಡ್ರ ಕಣ್ಣಪ್ಪನ ಎಕ್ಸಾಂಪಲ್ ಕೊಟ್ಬಿಟ್ಟು ಕಣ್ ಕಿತ್ಕೊಡು ಅಂತ ಹೇಳಿಲ್ವಲ್ಲ, ಇನ್ನೂ ಅಪ್ಡೇಟೇ ಆಗಿಲ್ಲ ಈ ನನ್ನ ಮಗ. ಏನ್ ಯೋಚನೆ ಮಾಡ್ತಿದ್ಯಾ ರಾಕಿ? ನಿನ್ ತರ ನನ್ಗ್ಯಾಕೆ ಒಳ್ಳೆ ಬುದ್ಧಿ ಇಲ್ಲ ಅಂತ.
ನೀನ್ ಕೆಟ್ಟವನು ಅಂತ ಯಾರು ಹೇಳಿದ್ದು? ನೀನು ನನಗಿಂತ ಒಳ್ಳೆಯವನೆ, ಆದ್ರೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೆ. ಮೊದಲು ಹೋಗಿ ದಿವಿನ ಹತ್ರ ಸಾರಿ ಕೇಳು. ಅವಳು ಮೊಬೈಲ್ ಒಡೆದಾಕಿರೋದನ್ನ ನೋಡಿದ್ರೆ ತುಂಬಾ ಬೇಜಾರು ಮಾಡ್ಕೋತಾಳೆ. ಆಯ್ತು ಕಾರ್ತಿಕ್, ಆದ್ರೆ ನೀನ್ ನನ್ನ ಕ್ಷಮಿಸಲೇಬೇಕು, ಮನ್ಸಿಗೇನು ಹಾಕೋಬೇಡ. ಹೇ ರಾಕಿ, ನೀನ್ ನನ್ನ ತಮ್ಮ ಕಣೋ, ನೀನ್ ಏನೇ ಮಾಡಿದ್ರು ನಾನು ಬೇಜಾರು ಮಾಡ್ಕೊಳಲ್ಲ. ಕೋಪದಲ್ಲಿ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಡೋಂಟ್ ವರಿ. ಎಷ್ಟು ಜನ ತಾಯಂದ್ರಿಗೆ ಅಣ್ಣ ತಮ್ಮಂದಿರು ಈ ರೀತಿ ಅನ್ಯೋನ್ಯವಾಗಿರೋದನ್ನ ನೋಡೋ ಭಾಗ್ಯ ಸಿಗುತ್ತೆ. ಕಾರ್ತಿಕ್, ನನಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ರಾಕಿಯಿಂದ ಅವನ ಗೌನೆ ಬಂದು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ದ ನೋಡಿ. ಅಮ್ಮ ಹೇಳಲಿಲ್ಲ ಅಂದಿದ್ರೆ ನಿನ್ನ ಹತ್ರ ಯಾವನೋ ಬರ್ತಿದ್ದ. ಇಡೀ ದಿನ ಮೂಡ್ ಔಟ್ ಆಗೋಯ್ತು. ಈ ಬಾಂಧವ್ಯ ಕೊನೆವರೆಗೂ ಹೀಗೆ ಇರ್ಲಿ. ಯಾಕಿರಲ್ಲ ಮಾಮ್, ರಾಮ ಲಕ್ಷ್ಮಣ ಫಸ್ಟ್, ನಾನು ಕಾರ್ತಿಕ್ ನೆಕ್ಸ್ಟ್ ಅಲ್ವಾ ಬ್ರದರ್? ಹೌದಮ್ಮ. ಅಮ್ಮ ಈಗ ನಾನು ಅಲ್ಲಿಗೆ ಹೋಗ್ಬೋದಾ? ಬೇಡ, ನೀನ್ ಯಾವಾಗ ಹೋಗ್ಬೇಕು ಅನ್ನೋದನ್ನ ನಾನೇ ನಿನಗೆ ಹೇಳ್ತೀನಿ. ಅಡುಗೆ ರೆಡಿ ಇದೆ, ಹೋಗೂಟ ಮಾಡ್ಕೊಳ್ಳಿ. ಸರಿಯಮ್ಮ. ಬಾ ಕಾರ್ತಿಕ್, ಇವತ್ತು ನಾನೇ ನಿನಗೆ ಸೆಂಡ್ ಆಫ್ ಮಾಡ್ತೀನಿ. ಬಾ ರಾಕಿ. ಬಾ ಬ್ರದರ್. ಕಷ್ಟದಲ್ಲಿದ್ದೀರಾ, ತೊಂದರೆಯಲ್ಲಿದ್ದೀರಾ, ಹಣದ ಅವಶ್ಯಕತೆನೂ ಇದೆ, ಅದೆಲ್ಲ ಸರಿ ತಾಯಿ. ಈ ಆಧಾರ ಇಲ್ಲದೆ ದುಡ್ಡು ಕೊಡೋದು ಹೇಗೆ ಹೇಳಿ? ಆಧಾರ ಅಂತ ನಮ್ಮ ಹತ್ರ ಏನಿದೆ ಹೇಳಿ ಸರ್, ಎಲ್ಲ ನಿಮ್ಗೆ ಗೊತ್ತು. ನಮ್ಮಣ್ಣ ಇರೋ ಆಸ್ತಿ, ಹೊಲ, ಗದ್ದೆ ಎಲ್ಲ ಮಾರಾಗಿದೆ. ಇನ್ನು ನಮ್ಮ ಹತ್ರ ಇರೋದು ಒಂದೇ ಬಡತನ. ತಮಾಷೆ ಮಾಡ್ತೀಯಲ್ಲ ತಾಯಿ, ನಿನ್ನ ಹತ್ರ ಆಧಾರ ಇಲ್ಲ ಅಂದ್ರೆ ನಂಬೋ ನಾನು? ಇಲ್ಲ ಅಂಕಲ್, ನಮ್ಮ ಹತ್ರ ಯಾವ ಆಸ್ತಿನೂ ಇಲ್ಲ. ನೋಡ್ರಮ್ಮ, ಈ ಕರೆಂಟ್ ಹರಿಯುತ್ತಲ್ಲ ತಂತಿ, ಯಾರ್ಯಾರ ಸೈಟ್ ಮುಂದೆ ಹೋಗಿದೆ ಅಂತಲೂ ಗೊತ್ತು. ಹರಿಯೋ ನೀರು ಯಾರ್ಯಾರ ಹೊಲಕ್ಕೆ ಹೋಗುತ್ತೆ, ಯಾರ್ಯಾರ ಹತ್ರ ಎಷ್ಟು ಮರಗಳಿದೆ, ಎಷ್ಟು ಜಮೀನಿದೆ ಅಂತಲೂ ತಿಳ್ಕೊಂಡಿದ್ದೀನಿ ನಾನು. ನೋಡಿ ತಾಯಿ, ಈ ಆಸ್ತಿ ಅಡ ಇಡೋದನ್ನ ನಿಮ್ ತಾಯಿ ಪ್ರಾರಂಭ ಮಾಡಿದ್ರು, ಆಮೇಲೆ ನಿಮ್ಮಣ್ಣ ಅದನ್ನೇ ಮುಂದುವರ್ಸ್ಕೊಂಡೋದ. ನೀವು ಹೇಳ್ದಾಗೆ ಎಲ್ಲ ಕಾಗದ ಪತ್ರಗಳನ್ನು ನನ್ನ ಹತ್ರ ಅಡ ಇಟ್ಟಿದ್ದಾನೆ ನಿಜ, ಆದ್ರೆ ಒಂದ್ ಪತ್ರ ನಾನು ತಗೊಳ್ಳಿಲ್ಲಮ್ಮ. ಯಾಕೆ ಗೊತ್ತಾ? ಅದರಲ್ಲಿ ನಿಮ್ಮ ಹೆಸರಿತ್ತು. ನಿಮ್ಮ ಹೆಸರಿದ್ಮೇಲೆ ಅದು ನಿಮಗೆ ಸೇರ್ಬೇಕಾಗಿದ್ದಲ್ವಾ, ಅದಕ್ಕೆ.